ಮಾಧ್ಯಮಗಳ ಮೇಲೆ ನಟಿ ಶ್ರುತಿ ಹರಿಹರನ್ ಗರಂ ಆಗಿದ್ದಾರೆ. ನಾನು ಸಕ್ಕರೆ ಅದಕ್ಕೆ ನನ್ನ ಹಿಂದೆ ಬರ್ತೀರಿ ಅಂತ ಅವರು ಹೇಳಿದ್ದಾರೆ. ಮಹಿಳಾ ಆಯೋಗದ ವಿಚಾರಣೆಯ ವೇಳೆ ಸಿಡಿಮಿಡಿಯಾಗಿರುವುದು ಶ್ರುತಿ ಹರಿಹರನ್ ಅವರು, ನಾನು ಸಕ್ಕರೆ ಇದ್ದ ಹಾಗೆ ಅದಕ್ಕೆ ನನ್ನ ಹಿಂದೆ ಬರ್ತೀರಿ ಅಂತ ಮಾಧ್ಯಮದವರಿಗೆ ಆತರ ಹೇಳಿದ್ದಾರಂತೆ. ಗರಂ ಆಗಿದ್ದಾರೆ ಶ್ರುತಿ ಹರಿಹರನ್. ಮಹಿಳಾ ಆಯೋಗದ ವಿಚಾರಣೆಯ ವೇಳೆ ಶ್ರುತಿ ಹರಿಹರನ್ ಈ ರೀತಿಯಾಗಿ ಗರಂ ಆಗಿರೋದು, ಮೀ ಟೂ ಕೇಸ್ನಲ್ಲಿ ವಿಚಾರಣೆಗೆ ಒಳಗಾಗಿದ್ದಂತಹ ಶ್ರುತಿ ನಾಗಲಕ್ಷ್ಮಿ ಬಾಯಿ ವಿಚಾರಣೆಯ ಬಳಿಕ ನಟಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನಂತರ ಸಕ್ಕರೆ ಹಾಗೆ ಸ್ವೀಟು ಅದಕ್ಕೆ ಎಲ್ಲ ಒಂದು ರೀತಿಯಾಗಿ ಇರುವೆಗಳ ಹಾಗೆ ಮುತ್ತುಕೊಳ್ತೀರಿ ನನ್ನನ್ನ ಅನ್ನೋ ರೀತಿಯಾಗಿ ಅವ್ರು ಹೇಳುತ್ತಿದ್ದಾರೆ. ಈ ರೀತಿಯಾಗಿ ಮಾಧ್ಯಮಗಳು ಒಂದು ರೀತಿಯಾಗಿ ಅವರ ಹಿಂದೆ ಬಿದ್ದಿದ್ದಾರೆ ಅನ್ನೋ ರೀತಿಯಾಗಿ ಅವರ ಹೇಳಿಕೆ ಇದು. ಏನು ಮಹಿಳಾ ಆಯೋಗದ ಒಂದು ವಿಚಾರಣೆ ಆದ ನಂತರ, ಏನು ನಾಗಲಕ್ಷ್ಮಿ ಬಾಯಿ ಅವರು ವಿಚಾರಣೆ ಆದ ನಂತರ ಶ್ರುತಿ ಹರಿಹರನ್ ಈ ಮಾತನ್ನು ಹೇಳಿದಾರಂತೆ. ಸೊ ಶ್ರುತಿ ಅವರು ಸಕ್ಕರೆ ಅಂತೆ. ಸೊ ಮಾಧ್ಯಮಗಳ ಮೇಲೆ ಕೂಡ ಈಗ ಅವರ ಕೋಪ ಶುರುವಾಗಿದೆ. ಕೇವಲ ಕೋ ಆಕ್ಟರ್ಗಳ ಮೇಲೆ ಮಾತ್ರ ಅಲ್ಲ, ಮೀ ಟೂ ಕೇಸಲ್ಲಿ ವಿಚಾರಣೆಗೆ ಒಳಗಾಗಿದ್ದಂತಹ ಶ್ರುತಿ ಇದೀಗ ನಾನು ಸಕ್ಕರೆ ಇದ್ದ ಹಾಗೆ ಅದಕ್ಕೆ ಹಿಂದೆ ಬೀಳ್ತೀರಿ ಅಂತ ಹೇಳ್ತಿದ್ದಾರೆ. ಸಪೋರ್ಟರ್ಸ್ ಆಫ್ ಮಿಸ್ಟರ್ ಅರ್ಜುನ್ ಸಂಜಾ ಅಂಡ್ ದ ಫ್ಯಾಮಿಲಿ. ಜೀವ ಭಯ ಇದೆ ಅಲ್ಲ, ಆದ್ರೆ ಯಾರಾದ್ರೂ ಅದನ್ನ ಎದುರಿಸಕ್ಕೆ ಧೈರ್ಯ ಇದೆ, ಶಕ್ತಿ ಇದೆ. ಅಂಡ್ ಒಂದು ಹೆಣ್ಣಾಗಿ ನಾವು ಹೆದರ್ಕೋಬಾರ್ದು. ನನಗೆ ಈಗ ಹೆದರಿಕೆನೆ, ಜೀವ ಬೆದರಿಕೆ ಅವ್ರು ಕೊಡ್ತಾ ಇದ್ದಾರೆ, ಅದಕ್ಕೆ ನಾನು ಬಗ್ತಾ ಇದ್ದೀನ, ನಾನು ಕಾನೂನು ಮೇಲೆ ಬರುವ, ನಾನು ಕೇಸ್ ಹಾಕಿದ್ದೀನಿ. ದಟ್ಸ್ ದ ರೈಟ್ ವೇ ಟು ಡೂ ಇಟ್. ಓಕೆ ಮೇಡಮ್, ಒಂದು ನಿಮ್ಮ ಪರವಾಗಿ ಸಾಕ್ಷ್ಯಾಧಾರಗಳ ಕೊರತೆ ಇದೆಯಾ ಅಂತ ಅನ್ನಿಸ್ತಿದ್ಯಾ? ಯಾಕಂದ್ರೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದಿಷ್ಟು ಸಾಕ್ಷಿಗಳನ್ನ ಕರೆಸಲಾಗಿತ್ತು. ಸೊ ಅವರು ಬಹುತೇಕ ಅರ್ಜುನ್ ಸರ್ಜಾ ಅವರ ಪರವಾಗಿ ಮಾತನಾಡಿರ್ತಕ್ಕಂತ ವಿಡಿಯೋಗಳು ರಿಲೀಸ್ ಆಯ್ತು. ಸೊ ಅದನ್ನ ಶ್ರುತಿ ಹರಿಹರನ್ ಹೇಗೆ ಸ್ವೀಕಾರ ಮಾಡ್ತಾರೆ ಮತ್ತೆ ಅವ್ರ ಹತ್ರ ಇರ್ತಕ್ಕಂತ ಸ್ಟ್ರಾಂಗ್ ಎವಿಡೆನ್ಸ್ ಏನು ಅಂತ? ನನ್ನ ಹತ್ರನೂ ವಿಟ್ನೆಸಸ್ ಇದೆ. ಆ ವಿಟ್ನೆಸಸ್ ವಿಡಿಯೋನ ನಾವು ರಿಲೀಸ್ ಮಾಡಬಾರ್ದು, ಬೈ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಕೂಡ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. ಹಾಗಾಗಿ ನೀವು ಅದನ್ನ ನೋಡಿಲ್ಲ, ಬಿಕಾಸ್ ದಿ ಎವಿಡೆನ್ಸ್ ಇಸ್ ಇನ್ ಕೋರ್ಟ್. ಸೊ ನಾನು ಅಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ನನ್ನ ಪರವಾಗೂ ಕೂಡ ಸಾಕಷ್ಟು ಜನ ಎವಿಡೆನ್ಸ್ಗೆ ಮಾತಾಡಿದ್ದಾರೆ. ಓಕೆ, ವಿಸ್ಮಯ ತಂಡ ವಿಸ್ಮಯ ಟೀಮ್ ಇಂದ ಶ್ರುತಿ ಹರಿಹರನ್ ಅವರಿಗೆ